ವಿರೋಧಿಗಳಿಗೆ ಸ್ಟ್ರಾಂಗ್ ಮೆಸೇಜ್ ಕೊಟ್ಟ ವರ್ತೂರು ವರ್ತೂರು ಅಬ್ಬರ ಏನಿದು ವಿಡಿಯೋ ವಿಚಾರ ಬಿಜೆಪಿ ಸೇರಿ ಮತ್ತಷ್ಟು ಬಲಿಷ್ಠರಾದ್ರ ಮಾಜಿ ಸಚಿವ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಯೋಗೇಶ್ ಯೋಗೇಶೀಶ್ವರ್ ವೀಕ್ಷಕರೇ ವರ್ತೂರು ಪ್ರಕಾಶ್ ಒಂದ್ ರೀತಿ ವರ್ಣರಂಜಿತ ರಾಜಕೀಯ ಅವ್ರದ್ದು ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದ್ಮೂರಲ್ಲಿ ಗೆಲ್ತಾರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕೋಲಾರದಲ್ಲಿ ಸೋಲ್ತಾರೆ ಆದರೆ ಇದೀಗ ಬಿ ಜೆ ಪಿಯಲ್ಲಿ ತೊಡೆತಟ್ಟಿರುವ ವರ್ತೂರ್ ಪ್ರಕಾಶ್ ಸ್ಟ್ರಾಂಗ್ ಮೆಸೇಜನ್ನು ಕೊಟ್ಟಿದ್ದಾರೆ ತನ್ನ ವೈರಿಗಳು ಅನ್ನುವವರಿಗೆ ಏನದು ಮೆಸೇಜನ್ನು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಾನು ನಿಮಗೆ ತಿಳಿಸಿನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ನಂತರ ಬರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ ವೀಕ್ಷಕರೇ ಯಾವ ವಿಡಿಯೋ ಬೇಕಾದ್ರೂ ಬಿಡಿ ಯಾವ ಸಿ ಡಿ ಬೇಕಾದ್ರೂ ಬಿಡಿ ನನ್ನ ವಿರುದ್ಧ ಏನು ಆರೋಪ ಬೇಕಾರು ಮಾಡಿಸಿ ಯಾವ ಕೇಸ್ ಬೇಕಾದ್ರೆ ಹಾಕ್ಸಿ ನಾನು ಈ ಸಲ ಯಾವ ತಲೆ ಕೆಟ್ಟಿಸ್ಕೊಳ್ಳಲ್ಲ ಯಾಕಂದ್ರೆ ನಾನು ಇರೋದು ಬಿ ಜೆ ಪಿಲಿ ಈ ಅರ್ಥದಲ್ಲಿ ವರ್ತೂರ್ ಪ್ರಕಾಶ್ ಗುಡುಗಿದ್ದಾರೆ ಎದುರಾಳಿಗಳ ವಿರುದ್ಧ ಹೌದು ವೀಕ್ಷಕರೇ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿನ ಸೋಲು ವರ್ತೂರ್ ಪ್ರಕಾಶ್ ಅವರನ್ನು ಸಾಕಷ್ಟು ಬದಲಿಸಿದೆ ಇದೀಗ ಬಿ ಜೆ ಪಿಯಲ್ಲಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಿದ್ದಾರೆ ನನ್ನ ವಿರುದ್ಧ ಕಳೆದ ಚುನಾವಣೆಯಲ್ಲಿ ಸಾಕ್ಷ್ಯವನ್ನು ಸರಿಯಾಗಿ ರಿಲೀಸ್ ಮಾಡೋಕ್ಕೂ ಆಗಲಿಲ್ಲ ಯಾವುದೋ ಒಂದು ಯುವತಿಗೆ ನಾನು ಕಿರುಕುಳ ಕೊಟ್ಟೆ ಅನ್ನೋ ಒಂದು ಒಂದು ದೃಶ್ಯವನ್ನು ವೈರಲ್ ಮಾಡಿದ್ರು ಅವು ಯುವತಿ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿ ಯಾರು ಏನು ಎತ್ತ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅದು ನನ್ನ ವಿರುದ್ಧ ಯಾರು ಮಾಡಿದ್ರು ಅನ್ನೋ ಆ ಅಂದರೆ ಈ ಪಿತೂರಿಗಳು ಷಡ್ಯಂತ್ರಗಳು ಎಲ್ಲವೂ ಗೊತ್ತು ಯಾವುದೋ ಯುವಕ ಆತ್ಮಹತ್ಯೆ ಮಾಡ್ಕೊಂಡ ಕೊಲೆಗೆ ನಾನು ಅಂದರು ಇಂಥವೆಲ್ಲ ಎಡವಟ್ಟುಗಳಾಯಿತು ಹೀಗಾಗಿ ನಾನು ಸ್ವಲ್ಪ ಹೋಗಿದ್ದೆ ಆದರೆ ಇವಾಗ ನಾನು ಎಲ್ಲಿರೋದು ಬಿ ಜೆ ಪಿ ಪಕ್ಷದಲ್ಲಿರೋದು ಈ ಸಲ ಅದು ಯಾರು ಬತ್ತಿರ ಬನ್ನಿ ಅದು ಯಾವ ವಿಡಿಯೋ ಬಿಡ್ತೀರಾ ಬಿಡಿ ಅದು ಏನು ಮಾಡ್ತೀರಾ ಮಾಡಿ ತೋರಿಸ್ತೀನಿ ಏನು ಅಂತ ವರ್ತುರ್ ಪ್ರಕಾಶ್ ಏನು ಅನ್ನೋದನ್ನು ತೋರಿಸ್ತೀನಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಖಂಡಿತ ಕಳೆದ ಬಾರಿ ಸೋತೆ ಅಂದ ಮಾತ್ರಕ್ಕೆ ವರ್ತುರ್ ಪ್ರಕಾಶ್ ಏನು ಸೈಲೆಂಟ್ ಮನೆಗೆ ಹೋಗಿ ಕೂತಿರ್ಲಿಲ್ಲ ಏನು ಕೆಲಸ ಮಾಡಬೇಕು ಹೆಂಗೆ ಕೆಲಸ ಮಾಡಬೇಕು ಎಲ್ಲವೂ ಅವ್ರಿಗೂ ಗೊತ್ತಿತ್ತು ಕ್ಷೇತ್ರದಲ್ಲೇ ಇದ್ಕೊಂಡು ಕ್ಷೇತ್ರದ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಾರಿ ವರ್ತುರ್ ಪ್ರಕಾಶ್ಗೆ ದುಪ್ಪಟ್ಟು ವಿಶ್ವಾಸ ಯಾಕೆಂದರೆ ಬಿ ಜೆ ಪಿ ಅವರ ಬೆನ್ನಿಗಿದೆ ಅನ್ನೋ ವಿಶ್ವಾಸ ಈ ಕಾರಣದಿಂದ ಕೋಲಾರದಲ್ಲಿ ನಾನು ಕಮಲವನ್ನು ಅರಳಿಸಿ ಅರಳಿಸ್ತೀನಿ ಏನು ಕಳೆದ ಬಾರಿ ಜೆ ಡಿ ಎಸ್ ಅಲ್ಲೇ ಇತ್ತು ಕಳೆದ ಬಾರಿ ಜೆ ಡಿ ಎಸ್ನ ಶ್ರೀನಿವಾಸ ಗೌಡವ್ರು ಸುಮಾರು ಎಂಬತ್ತೆರಡು ಸಾವಿರ ಓಟನ್ನು ಅನ್ನು ತಗೊಂಡಿದ್ರು ವರ್ತುರ್ ಪ್ರಕಾಶ್ ಮೂರನೇ ಪ್ಲೇಸ್ಗೆ ಹೋಗ್ಬಿಟ್ಟಿದ್ರು ಮೂವತ್ತೈದು ಸಾವಿರ ಓಟ್ ತಗೊಂಡ್ರು ಕಾಂಗ್ರೆಸ್ ಇಂದ ಸೈಯದ್ ಜಮೀರ್ ಪಾಷಾ ಅನ್ನೋರು ಮೂವತ್ತೆಂಟು ಸಾವಿರ ಓಟ್ ಅನ್ನು ತಗೊಂಡ್ರು ಈಗ ಮೂರನೇ ಪ್ಲೇಸ್ಗೆ ಹೋಗಿದ್ರು ಈಗ ನಾನು ಬಂದಿರೋದು ಪಿಗೆ ಒಂದ್ ಕಡೆ ವರ್ತೂರು ಪ್ರಕಾಶ್ ಅನ್ನೋ ವರ್ಚಸ್ಸು ಮತ್ತೊಂದು ಜೆ ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರ ಅಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಅಲೆ ಇದೆ ಈಗ ನಾನು ಗೆತ್ಕೊ ಬರ್ತೀನಿ ಅನ್ನೋ ವಿಶ್ವಾಸ ವರ್ತೂರು ಪ್ರಕಾಶ್ಗೆ ಹೆಚ್ಚಾಗೇ ಇದೆ ಇದು ವರ್ತುರ್ ಪ್ರಕಾಶ್ ಇದಕ್ಕಾಗಿ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ ಇದೇ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಸ್ಪರ್ಧಿಸಿದ ವರ್ತೂರ್ ಪ್ರಕಾಶು ಅರವತ್ತೆರಡು ಸಾವಿರ ಓಟನ್ನು ತಗೊಂಡಿದ್ರು ಸುಮಾರು ಹನ್ನೆರಡು ಸಾವಿರಕ್ಕೂ ಅಧಿಕ ಓಟ್ ಲೀಡಿಂದ ಗೆದ್ದಿದ್ರು ಅದೇ ಎರಡು ಸಾವಿರದ ಎಂಟರಲ್ಲಿ ಕೂಡ ಸ್ಪರ್ಧಿಸಿ ಅರವತ್ತಾರು ಸಾವಿರಕ್ಕೂ ಅಧಿಕ ಅನ್ನು ತಗೊಂಡಿದ್ರು ಸೆಕೆಂಡ್ ಪ್ಲೇಸಲ್ಲಿ ಈಗ ಜೆ ಡಿ ಎಸ್ ಎನ್ ಗೆದ್ದವ್ರಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀನಿವಾಸ್ ಗೌಡರು ಅವ್ರು ನಲ್ವತ್ತೈದು ಸಾವಿರ ಓಟನ್ನು ತಗೊಂಡಿದ್ರು ಹೀಗಾಗಿ ಈ ಬಾರಿ ನಾನು ಗೆದ್ದೇ ಗೆದ್ದೀನಿ ನನ್ನ ವಿರುದ್ಧ ಯಾವ ಸಿ ಡಿ ಆದರೂ ಬಿಡಿ ಯಾವ ಆರೋಪಗಳನ್ನಾರು ಮಾಡಿ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸು ವರ್ತೂರ್ ಪ್ರಕಾಶ್ ವರ್ತೂರ್ ಪ್ರಕಾಶ್ ಮೈಕ್ ಹಿಡಿದ್ರೆ ಮುಗೀತು ಸ್ಟೇಜ್ ಹತ್ತಿರ ಮುಗೀತು ಅವ್ರ ಮಾತುಗಳು ಕೇಳೋಕ್ಕೂ ಒಂಥರ ಮಜವಾಗಿರುತ್ತೆ ಸಖತ್ತು ಒಂದು ರೀತಿ ರೋಚಕವಾಗಿ ತೊಡೆ ತಡ್ತಾರೆ ಈ ಬಾರಿ ಆ ರೀತಿ ಅಖಾಡವನ್ನು ಸಜ್ಜು ಮಾಡಿದ್ದಾರೆ ವರ್ತೂರ್ ಪ್ರಕಾಶ್ ನನ್ನ ವಿರುದ್ಧ ಯಾವ ಪಿತ್ತರುಗಳು ನಡೆಯಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿ ವೀಕ್ಷಕರ ನೀವು ಕೋಲಾರದ ಮತದಾರರಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯ ಏನು ಹಾಗೆಯೇ ವರ್ತೂರ್ ಪ್ರಕಾಶ್ ಈ ಬಾರಿ ಯಾವ ರೀತಿ ನಡೀತಾ ಇದೆ ಟ್ರೆಂಡ್ ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ಲಬೇಕು ಅನ್ನೋ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು